ಗ್ರಾಮೀಣ ಪ್ರದೇಶದಲ್ಲಿ ಶ್ರೀ ಧರ್ಮಸ್ಥಳ ಸಂಘವು ಸಾಲದ ರೂಪದಲ್ಲಿ ವಸೂಲಿ ಮಾಡುತ್ತಿದ್ದು ಇದಕ್ಕೆ ಜನಾಂದೋಲನದ ಅವಶ್ಯಕತೆ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಠಣ್ಣವರು ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಶ್ರೀ ಧರ್ಮಸ್ಥಳ ಸಂಘವು ನಡೆಸುತ್ತಿರುವ ಸಮಸ್ಯೆ ಹಾಗೂ ತೊಂದರೆಯಿಂದ ಗ್ರಾಮೀಣ ಪ್ರದೇಶದ ಬಹುತೇಕ ಕುಟುಂಬಗಳು ನಲುಗಿ ಹೋಗಿವೆ. ಈ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ. ಬಡ್ಡಿ ನೀಡುವ ಸಂದರ್ಭದಲ್ಲಿ ಕಾನೂನನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. RBI ಕೂಡ ವಾರದ ಬಡ್ಡಿಯ ಬಗ್ಗೆ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿದ್ದು ಇಂತಹ ಬಡ್ಡಿ ವ್ಯವಹಾರ ನಡೆಯಲು ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಪೊಲೀಸರು ಕೂಡ ಮಂತ್ಲಿ ಪಡೆದು ಇಂಥದ್ದಕ್ಕೆ ಕುಮ್ಮಕ್ಕು ನೀಡಿದ್ದಾರೆಂದು ನೇರವಾಗಿ ಗಿರೀಶ್ ಮಠಣ್ಣವರು ಆರೋಪಿಸಿದ್ದಾರೆ. ಶ್ರೀ ಧರ್ಮಸ್ಥಳ ಸಂಘವು ಮೆಡಿಕಲ್ ಶಾಪ್ ಲೈಸೆನ್ಸ್ ಪಡೆದು ಲಿಕ್ಕರ್ ಶಾಪನ್ನು ನಡೆಸುತ್ತಿದೆ ಎಂದು ಗಿರೀಶ್ ಮಠಣ್ಣವರು ವ್ಯಂಗ್ಯವಾಡಿದ್ದಾರೆ. ಅಲ್ಲ, ಈಗ ನೀವು ಹೇಳೋದು ಮೀಟರ್ ಬಡ್ಡಿ ನಿಂದಿರಬೇಕು ಅಂತ ಹೇಳಿ, ಸಂಘ ನಿಂತರ. ಈಗ ನೋಡಿ, ನಾನು ನೀವು ಹೇಳಿದ್ದು ಒಳ್ಳೇದಾಯ್ತು, ಪ್ರಶ್ನೆ ಕೇಳಿದ್ರು ಒಳ್ಳೇದಾಯ್ತು. ನಿಮ್ಮ ಪ್ರಕಾರ ನಿಂದಿರಬೇಕು, ನಿಂದಿರಬಾರ್ದು? ನಿಂದಿರಬೇಕು, ಹೌದಲ್ಲ? ಇವ್ರು ಏನ್ ಮಾಡಿದಾರೆ ಅದನ್ನ ಈ ನಾನು ಒಂದು ಉದಾಹರಣೆ ಕೊಡ್ತೇನೆ. ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದ್ದಾರೆ ಇವ್ರು. ತೋರಿಸೋದೇನು ಮೆಡಿಕಲ್ ಶಾಪ್, ನಮ್ದು ಸಂಘ, ನಮ್ದು ಚಾರಿಟೇಬಲ್ ಟ್ರಸ್ಟ್ ಅಂತ ತೋರಿಸ್ತಾ ಇದ್ದಾರೆ. ಮಾಡೋದೇನು ಲಿಕ್ಕರ್ ದಂಧೆ. ಇದು ಯಾವಾಗ ನಿಲ್ತದೆ ಅಂತೇಳಿ ನಾವು ಆಲ್ರೆಡಿ ಇದನ್ನ ನಿಲ್ಸಿದೀವಿ. ಮಂಗಳೂರು ಮಲೆನಾಡು ಭಾಗದಲ್ಲಿ ಹತ್ತತ್ರ ಒಂದು 20,000 ಸಂಘಗಳನ್ನ ನಿಲ್ಸಿದೀವಿ. ಹ್ಯಾಂಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಜನಗಳು ಒಗ್ಗಟ್ಟಾಗ್ಬೇಕು ಅಲ್ಲಿ. ಆಯಾ ಜನಗಳು ಸಂಘದೊಳಗೆ 10 ಜನ ಇರ್ತಾರೆ, 10ರಲ್ಲಿ 2 ಜನ ಸಾಲ ಕಟ್ಟಲಿಲ್ಲ ಅಂದ್ರೆ 8 ಜನ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಕಟ್ಟರಲ್ಲೇ ಇಲ್ಲ ಅಂತ ನನಗೆ ಸಾಲ ಸಿಗುದಿಲ್ಲ, ನನಗೆ ಸಾಲ ಸಿಗುದಿಲ್ಲ ಅಂತೇಳಿ ಏನಾಗ್ತೈತೆ. ಇದು ದಿನ ಹೋದಂಗೆ ಅವ್ರಿಗೂ ಭಾರ ಆಗ್ತಾ ಐತೆ. ಆ ಗ್ರಾಮದವರು ಒಂದು ರೆಡಿ ಮಾಡಿಕೊಂಡು ಇಲ್ಲಿವರೆಗೆ ನಾನು ಎಷ್ಟು ಕಟ್ಟಿದ್ದೀನಿ ಕೊಡಪ್ಪ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು, ಇವ್ರು ಎಣ್ಣೆ ಚೀಟಿ ಬರ್ಕೊಟ್ರೆ ಆಗುದಿಲ್ಲ, ಉದ್ರಿ ಚೀಟಿ ಬರ್ಕೊಟ್ರೆ ಆಗುದಿಲ್ಲ. ಅವ್ರು ಹೇಳಿ ಇಷ್ಟು ವಾರ ವಾರ ನಾನು ಕಟ್ಟಿದ್ದೀನಲ್ಲಪ್ಪ ತಂದು ಕೊಡಿ ಅಂತ ಕೇಳಿ, ನಿಮ್ಮ ಹತ್ರ ಬರೋದನ್ನ ಇಲ್ಲ. ಆ ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೇಕು. ನಾವು ಅದಕ್ಕೆ ಒಂದು ಟೀಮೇ ಇದೆ ನಮ್ದು, ಜಯಂತ್ ಟಿ ಅಂತ ಹೇಳಿ, ಆ ನಂತರ ರವೀಂದ್ರ ಶೆಟ್ಟಿ ಅಂತ ಹೇಳಿ, ಮತ್ತೆ ಶೈಲಜಾ ಅಂತ ಹೇಳಿ, ಪ್ರಪ್ರ ಮೊದಲೇ ಮಹಿಳೆ ಅವರು ರಾಜ್ಯದಲ್ಲಿ ಸಂಘದ ಬಡ್ಡಿ ದಂಧೆಯನ್ನ ನಿಲ್ತದಂತ ಮೊದಲೇ ದುರ್ಗಾಶಕ್ತಿ ಅನ್ನೋ ಸಂಘದಲ್ಲಿ ನಿಲ್ಸಿದ್ರು. ಇಲ್ಲಿ ಗ್ರಾಮಗಳು ಒಟ್ಟಾಗ್ಬೇಕು, ಗ್ರಾಮಸ್ಥರು ಒಟ್ಟಾಗ್ಬೇಕು. ಹೋಗಿ ಅವ್ರ ಮನೆ ಮುಂದಿದ್ಕೊಂಡು ನೀನು ಬಡ್ಡಿ ಕಟ್ಟು, RBI ನಿಯಮದ ಪ್ರಕಾರ ಅದು ಇಲ್ಲ ಇಲ್ಲ ರೀ. ಅದು RBI ನಿಯಮದ ಪ್ರಕಾರ ವಾರದ ಬಡ್ಡಿ ಅನ್ನೋದೇ ಇಲ್ಲ. ಮುಂಚೆ ಇವ್ರೇನ್ ಮಾಡ್ತಾ ಇದ್ರು, ಎಲ್ಲಾ ಸ್ಟೇಷನ್ಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ನನಗೆ ಏನು ಯಾವ ಭಯನೂ ಇಲ್ಲ. ಸ್ಟೇಷನ್ಗಳಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಹಿಂದೆ ಲಿಕ್ಕರು, ಇಸ್ಪೇಟು, ಆ ಲಾಟ್ರಿದವರು ಮಂತ್ಲಿ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ ಸ್ಟೇಷನ್ಗೆ. ಈಗ ಇವ್ರು ಬಡ್ಡಿ ದಂಧೆ ಮಾಡೋರು, ಇವ್ರ ಸಂಘದವ್ರು ಏನ್ ಮಾಡಿದಾರೆ, ಒಂದು ಸ್ಟೇಷನ್ಗೆ ತಿಂಗಳ 10, 20, 50 ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ, ಹೆದರ್ಸ್ತಾ ಇದ್ದಾರೆ. ಇದು ಕೂಡ ನಿಮಗೆ ಮಾಹಿತಿ ಇರಲಿ ಎಲ್ಲರಿಗೂ, ಪೊಲೀಸರು ಬಡ್ಡಿ ದಂಧೆ ಮಾಡುವಂತ ಏಜೆಂಟ್ ಅಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಪೊಲೀಸರು ದುಡ್ಡು ವಸೂಲಿ ಮಾಡ್ರಿ, ಸಾಲ ಕಟ್ಟ್ರಿ ಅಂತ ಹೇಳೋ ಅಧಿಕಾರ ಪೊಲೀಸರಿಗೆ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಜನಸಾಮಾನ್ಯರಿಗೆ ಗೊತ್ತಿರಬೇಕಾಗ್ತದೆ. ಜನನು ಹೆಂಗ್ ಜನಕ್ಕೂ ಅರ್ಥ ಮಾಡ್ಕೋಬೇಕು. ಸಾಲ ಸಿಗ್ತೈತೆ ತಗೊಳ್ರಿ, ಎದಕ್ಕೆ ಬರ್ತ್ಡೇ ಪಾರ್ಟಿ ಮಾಡಕ್ ಸಾಲ ತಗೋತಾರೆ, ರಮ್ಮಿ ಆಟ ಆಡಕ್ ಸಾಲ ತಗೋತಾರೆ, ಕ್ರಿಕೆಟ್ ಬೆಟ್ಟಿಂಗ್ ಸಾಲ ತಗೋತಾರೆ, ಹಳೆ ಮೊಬೈಲ್ ಐತೆ 5,000 ರೂಪಾಯಿ ಬೇಡ, ಸ್ಯಾಮ್ಸಂಗ್ ಹೊಸಾಗಬೇಕು 30,000 ರೂಪಾಯಿ ಅಂದ್ರೆ ಸಾಲ ತಗೋತಾರೆ. ಸಾಲ ತಗೊಳ್ಳೋದು ಕೂಡ ನಿಲ್ಲಿಸ್ಬೇಕು. ಹಾ, ಬ್ಯಾಂಕಿನವ್ರು ನೋಡ್ರಿ ಸರ್, ಬ್ಯಾಂಕಿನವ್ರು ಕೊಟ್ರೆ ಯಾರು ಬರಬೇಕು? RBI ನಿಯಮ ಇದೆ, ನಾನು ಓದಿ ಹೇಳಿದೀನಿ ಅದನ್ನ. ಬ್ಯಾಂಕ್ನವ್ರು ಕೊಟ್ರೆ ಇವ್ರು ಏಜೆಂಟ್ ಬರ್ತಾರಲ್ಲ, ಇವ್ರ ಏಜೆಂಟ್ಗೂ ಕೂಡ ಬ್ಯಾಂಕ್ನವರು ಸೀಲ್ ಹಾಕಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ಬೇಕು. ಬ್ಯಾಂಕ್ನವರೇ ಕೇಳಬೇಕದನ್ನ, ಇವ್ರು ಕೇಳೋ ಹಂಗಿಲ್ಲ. ಇವ್ರು ಹೇಳ್ತಾರೆ ನಾವು ಸಂಘದಿಂದ ನಾವು ಕಲೆಕ್ಟ್ ಮಾಡ್ತೀವಿ. ಅದು ಕೇಳದ್ ನಾನು, ಸಂಘ ಮೆಡಿಕಲ್ ಶಾಪ್ ಲೈಸೆನ್ಸ್, ಮೆಡಿಕಲ್ ಶಾಪ್ ಲೈಸೆನ್ಸ್, ಬಡ್ಡಿ ವ್ಯವಹಾರ ಏನಿದೆ ಲಿಕ್ಕರ್ ಶಾಪ್. ಇವ್ರು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ, ಆ ಮೆಡಿಕಲ್ ಶಾಪ್ ಹೆಸರೇನು? ಶ್ರೀ ಧರ್ಮಸ್ಥಳ ಮಂಜುನಾಥ. ಪ್ರಶ್ನೆ ಮಾಡಿದ್ರೆ ಓ ನೀ ಮಂಜುನಾಥನ ಪ್ರಶ್ನೆ ಮಾಡ್ತೀನಿ, ದೇವರ ಅವಮಾನ ಮಾಡ್ತೀನಿ ಅಂತೇಳಿ ಜನಕ್ಕೆ ಅದೊಂದು ಹೆದರ್ಸ್ಬಿಡ್ತಾರೆ. ಪ್ರಶ್ನೆ ಮಾಡಿದ್ರೆ ಏನಂತಾರೆ, ಏ ನೀ ದೇವಸ್ಥಾನಕ್ಕೆ ಅವಮಾನ ಮಾಡ್ತೀನಿ, ದೇವ್ರ ನಿನಗೆ ಇದ್ರ ಮಾಡ್ತಾರೆ ಅಂತೇಳಿ. ಅದ್ರ ಒಂದು ತಿಳ್ಕೊಳ್ಳಿ,
ಹನ್ನೆರಡು ವರ್ಷದಿಂದ ಏನು ಹೋರಾಟ ನಡೆದಿದೆಯಲ್ಲ, ಆ ಹೋರಾಟದಿಂದ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮ ಜೊತೆಗಿದ್ದಾರೆ, ನಮ್ಮ ಬೆಂಬಲಿಸಿದ್ದಾರೆ. ಈ ಮೂಢ ನಂಬಿಕೆಗಳನ್ನ ದಯವಿಟ್ಟು ಇದನ್ನು ಮಾಡಿ, ಯಾವ ಕಾರಣಕ್ಕೂ ಕಟ್ಟಬೇಡಿ. ಯಾಕಂದ್ರೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ, ದಾಖಲೆ ಮುಖಾಂತರ ಹೇಳ್ತಾ ಇದ್ದೀನಿ, ಕಟ್ ಆಗಿದೆ. ಒಂದ್ ಮುಗ್ಕೊಳ್ಳ ಇನ್ನೊಂದು ತಗೊಳ್ಳ್ರಿ ಅಂತ ಹೇಳ್ತಾರೆ. ಆ ನಂತರ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಇನ್ಶೂರೆನ್ಸ್ ನೀವು ಮಾಡಿದ್ರೆ ಬಾಂಡ್ ಪೇಪರ್ ನಿಮ್ಮ ಹತ್ರ ಇರ್ಬೇಕಲ್ಲ ಯಜಮಾನ್ರೆ. ನಿಮಗೆ ಕೊಡೋದನ್ನೇ ಇಲ್ಲ ಅವ್ರು, ಅವರೇ ಇಟ್ಕೋತಾರೆ. ಸತ್ರ ಏನ್ ಮಾಡ್ತಾರೆ, ಅವರೇ ತಗೋತಾರೆ, ಅವರೇ ಸೈ ಮಾಡಿ ಅವರೇ ತಗೋತಾರೆ, ನಿಮಗೆ ಏನು ಸಿಗುದಿಲ್ಲ. ಇಂತ ಒಂದು ವ್ಯವಸ್ಥೆ ಇದೆ, ಇದಕ್ಕೊಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು.